ಮನೆ ಏನಾಯ್ತು? ಯಾಕೆ ಉಂಡ್ಕೊಂಡ್ ಬರ್ತಿದ್ರ? ಎಲ್ಲ ನಿನ್ನಿಂದನೇ ಆಗಿತ್ತು. ನೀನ್ ಮಾಡೋ ಗಲಾಟೆಗೆ ನಾನು ಅದೇ ತಿನ್ನೋ ಹಾಗಾಯ್ತು. ಅಬ್ಬಾ, ನಾನೇನ್ ಗಲಾಟೆ ಮಾಡ್ದೆ? ನನ್ ಪಾಡಿಗ್ ಮನೇಲಿ ಕೂತಿದ್ದೀನಿ. ನೆನ್ನೆ ಕಾಲೇಜ್ಗೆ ಹೋಗಿ ಯಾವ್ದೋ ಹುಡುಗನ್ ಕಪಾಳಕ್ ಬಾರಿಸ್ ಬಂದಿದ್ಯಲ್ಲ, ಅವ್ರು ಇವತ್ ನನ್ನ ಹುಡ್ಕೊಂಡು ಬಂದು ಚೆನ್ನಾಗಿ ಬಾರಿಸ್ಬಿಟ್ರು. ಅವ್ರನ್ನ ಹೆದರ್ಸೋ ತಾಕತ್ ಇರ್ಲಿಲ್ವಾ ನಿಮ್ಗೆ? ನಾವು ತಪ್ಪು ಮಾಡಿ ಅವ್ರನ್ನ ಹೆದರ್ಸಿದ್ರೆ ಏನ್ ಪ್ರಯೋಜನ? ಒಂದ್ ವೇಳೆ ನಾನು ಅವ್ರನ್ನ ಹೆದರ್ಸಿದ್ರು, ಅವ್ರು ನಾಳೆ ಗುಂಪು ಕಟ್ಕೊಂಡ್ಬಂದು ನನ್ನನ್ನ ಪ್ರಾಣ ಹೋಗೋ ತನಕ ಹೊಡೆದಿರೋರು. ಇರಲೇ ಎಲ್ಲ ಬೇಕಾ? ನೋಡು, ಯಾವ ವಯಸ್ಸಲ್ಲಿ ಹೇಗಿರ್ಬೇಕೋ ಹಾಗಿರದೇ ಇದ್ರೆ ಹೀಗೆ ಆಗೋದು. ಇನ್ ಮುಂದೆ ನನ್ಗೆ ಹೀಗಿರೋಕ್ಕಾಗಲ್ಲ. ನೀನ್ ಬೇಕಾದ್ರೆ ಕಾಲೇಜ್ ಹುಡುಗಿ ತರನೇ ಇರು, ನನ್ನ ಬಿಟ್ಬಿಡು. ನನಗಿನ್ನು ಬದುಕಬೇಕು ಅನ್ನೋ ಆಸೆ ತುಂಬಾ ಇದೆ. ಹಲೋ ನೋಡಿ, ನಾನು ನಿಮ್ ಕಾಲೇಜ್ ಹುಡುಗಿ ಅಲ್ಲ, ಸುಮ್ಮನೆ ನಂಗೆ ತೊಂದರೆ ಕೊಡ್ಬೇಡಿ. ಸಾರಿ ಜಾನಿ, ನನ್ನಿಂದಾನೆ ಇಷ್ಟೆಲ್ಲ ಆಗಿರೋದು. ಇನ್ ಮುಂದೆ ಹೀಗ ಆಗಲ್ಲ, ನೀವ್ ಅಂಕಲ್ ತರನೇ ಇರಿ. ಸಾಕಾಗೋಯ್ತಾ ಅಣ್ಣಪ್ಪನವ್ರು? ನಿಮ್ಗೇನು ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಹೇಳಿ, ನಾನೇ ಕಾಲೇಜ್ ಹುಡುಗನ್ ತರ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವ್ ನಂಗ್ ಸಪೋರ್ಟ್ ಮಾಡಕ್ ಬಂದ್ರೆ ಲೈಫ್ ಪೂರ ಬೇರೆಯವ್ರ ಸಪೋರ್ಟ್ ಅಲ್ಲಿ ಬದುಕಬೇಕಾಗುತ್ತೆ. ಜಾನಿ ನಂಗ್ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಹೇಗ್ ಓದೆ ತಿನ್ಕೊಂಡ್ ನಿಂತಿದ್ದಾರ್ ನೋಡಿ. ಒಳ್ಳೇದೇ ಆಯ್ತು ಕಂಬುಡಿ, ನಾನೇ ಅವ್ರಿಗೆ ಬ್ಯಾನಿಸ್ಬೇಕು ಅನ್ಕೊಂಡಿದ್ದಿ. ಯಾರೋ ಪುಣ್ಯ ತಮ್ಮರು ನನಗಿಂತ ಮುಂಚೆ ಬ್ಯಾನಿಸ್ಬಿಟ್ರೆ ನಿಮ್ಗೆ ಆಗ್ಬಾರ್ದಾಗಿತ್ತು. ಒಂದಿ ನೀವು ಅಷ್ಟೇ, ನಿಮ್ಮ ಅವತಾರನ್ನೆಲ್ಲ ಬಿಟ್ಟು ಅಂಗಡಿಗೆ ಹೋಗಿ ಬಿಸ್ನೆಸ್ ನೋಡ್ಕೊಳ್ಳಿ. ನೀವು ಹೇಳಿದ ಮೇಲೆ ಹಂಗೆ ಮಾಡ್ತೀನಿ ಕಂಬುಡಿ. ನನಗೂ ಆ ಹುಚ್ಚನ ಜೊತೆಗೆ ಹೇಗೆ ಹೇಗೆ ಸಾಕಾಗಿತ್ತು. ಅವ ಪಾಠ ಮಾಡೋಕ್ಕಿಂತ ಒಡೆದೇ ಜಾಸ್ತಿ ಆಗ್ಬಿಟ್ಟಿತ್ತು. ನಿಮಗೋಸ್ಕರ ಆ ಒಡತನ ತಡ್ಕೊಂಡು ಪಾಠ ಕೇಳ್ತಿದ್ದೀನಿ. ಪರವಾಗಿಲ್ಲ ಹೋಗಿ ಗೌಡ್ರೆ, ನಾವೇನು ಎಜುಕೇಟೆಡ್ಗಳು, ನಿಮಗೆ ಸ್ಕೂಲ್ನ ಅವಶ್ಯಕತೆ ತುಂಬ ಇದೆ. ಬಾಬಣ್ಣ, ಯಾನ ಇದು? ಈ ಸ್ಕೂಲ್ಗೆ ಹೋಯ್ತೀನಿ ಅಂತ ಈ ಬಟ್ಟೆ ಹಾಕಿ ಬಂದ್ಬಿಟ್ಟಿದ್ದೀರಿ? ಆಮೇಲೆ ಪುಟ್ಮಲ್ಲಿ ನೀ ಅವಳ ಮಾತು ಸರಿ ಅನ್ನಿಸ್ತು ಕಮ್ಮೆ, ಅದಕ್ಕೆ ಈ ಸ್ಕೂಲ್ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿನಿ. ಬಾಬಣ್ಣ, ನಾನು ನಿಮ್ಗೆ ಪರೀಕ್ಷೆ ಮಾಡೋ ಅಂತ ಹೇಳಿದೆ, ಅದನ್ನೇ ದಿಟ್ಟ ಅನ್ಕೊಂಬಿಟ್ರ? ಅದು ಈ ಸ್ಕೂಲ್ಗೆ ಹೋಗಿ ಅದಕ್ಕೆ ನಿಲ್ಲಿಸ್ಬಾರ್ದು. ಬೇಡ ಸುಮ್ಮನೆ ರಮ್ಮೆ ಪುಟ್ಮಲ್ಲಿ, ಈ ಸ್ಕೂಲ್ಗೆ ಹೋದ್ರೆ ಕಲ್ಟಿವೇಟ್ರ್ ತಾನು ಕೊಡ್ದಂಗೆ ಹೊಡಿತಾನೆ. ಅವ್ನ ಕಲ್ಲು ಒದೆ ತಿಂದು ತಿಂದು ಸಾಕು ಸಾಕಾಗ್ಬಿಟ್ಟದೆ. ಅವ್ನ ಸಾವಾಸು ಬೇಡ. ಏನು ಶಾಲೆಗೆ ಬಾರದೆ ಚಕ್ಕರ್ ಹಾಕಿ ಇಲ್ಲಿ ತಲೆ ಹರಿತೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಕರೆಯೋ ಶಾಲೆಗೆ ನಾ ಬರಲ್ಲ ಅಂದ್ಮೇಲೆ ಬರಲ್ಲ, ಅದೇನು ಮಾಡ್ಕೊಂಡಿರೋ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನಿಂದ ನನ್ನ ಹೆಸರನ್ನ ಕಿತ್ತಾಕ್ಬಿಡಿ. ನಾನೊಂದ್ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೆ ಅವರ ಎಜುಕೇಷನ್ ಮುಗಿಯೋ ತನಕ ನಾನು ರಿಜಿಸ್ಟ್ರೇಷನ್ ತೆಗಿಯೋದಿಲ್ಲ. ನದಿಯೋ ಸ್ಕೂಲ್ಗೆ ನಾ ಬರಲ್ಲ ಅಂದ್ಮೇಲೆ ಬರಲ್ಲ. ಬರೋದಿಲ್ವಾ? ಚಕ್ಕ ಕೋಶಿ ವರೈಸ್ ಕಣ್ಣು ಮುಚ್ಚಿಕೊಳ್ಳಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ, ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಬಾತ್ ಸವಿಯಲು. ಇಷ್ಟೊತ್ತಂಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದ್ರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?